ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಭೀಕರ ಅಪಘಾತ ಸಂಭವಿಸಿದೆ 12 ಮಂದಿ ಸಾವನ್ನಪ್ಪಿದ್ದಾರೆ ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44 ರ ಚಿತ್ರಾವತಿ ಬಳಿ ಘಟನೆ ನಡೆದಿದೆ 12 ಜನರಲ್ಲಿ 1-3 ವರ್ಷದ ಮಗು ಇತ್ತು ಎನ್ನಲಾಗ್ತಿದೆ ಚಿತ್ರಾವತಿ ಬಳಿ ಸಂಚಾರಿ ಪೊಲೀಸ್ ಠಾಣೆ ಮುಂದೆ ಈ ಘಟನೆ ಸಂಭವಿಸಿದೆ ನಾಗಾಲ್ಯಾಂಡ್ ರಾಜ್ಯದ ನೊಂದಣಿ ಸಿಮೆಂಟ್ ಟ್ಯಾಂಕರ್ ಗೆ ಗುದ್ದಿದೆ ಟಾಟಾ ಸುಮೋ ಇನ್ನು ಬೆಂಗಳೂರಿಗೆ ತೆರಳುವಾಗ ಸಿಮೆಂಟ್ ಬಲ್ಕರ್ ಲಾರಿಗೆ ಹಿಂದಿನಿಂದ ಡಿಕ್ಕಿಯಾಗಿದೆ ಮೃತಪಟ್ಟ ಎಲ್ಲರನ್ನ 4 ಆಂಬುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ರವಾನಿಸಲಾಗಿದೆ ದಟ್ಟವಾದ ಮಂಜು ಇತ್ತು ಈ ಸಂದರ್ಭದಲ್ಲಿ ನಿಲ್ಲಿಸಿದ ಟ್ಯಾಂಕರ್ ಗೆ ಹೊಡೆದಿದೆ ಸುಮೋ ಮೃತರೆಲ್ಲರೂ ಕೂಡ ಆಂಧ್ರ ಪ್ರದೇಶದವರು ಅಂತ ತಿಳಿದು ಬಂದಿದೆ ಈ ಸಂದರ್ಭದಲ್ಲಿ ದೃಶ್ಯದಲ್ಲಿ ನೋಡಿ ನಜ್ಜು ಗುಜ್ಜಾಗಿ ಹೋಗ್ಬಿಟ್ಟಿದೆ ಸುಮೋ ಇದರಲ್ಲಿ 12 ಜನ ಇದ್ದರು ಇದರಲ್ಲಿ ಎಲ್ಲರೂ ಕೂಡ ಇಲ್ಲಿ ಸಾವಿಗೀಡಾಗಿದ್ದಾರೆ 12 ಜನರಲ್ಲಿ 1-3 ವರ್ಷದ ಮಗು ಇತ್ತು ನಾವು ಈಗ ಎಲ್ಲಾದರೂ ಪ್ರಯಾಣ ಬೆಳೆಸಬೇಕಾದಂತ ಅಂದ್ರೆ ಬಹಳ ಜಾಗರೂಕತೆಯಿಂದ ಹೋಗಬೇಕಾಗುತ್ತೆ ಮಂಜು ಬಿದ್ದಿರುತ್ತೆ ಕೆಲವೊಂದು ಸ್ಥಳ ಭಾಗಗಳಲ್ಲಿ ಮಂಜು ಕಾಣಿಸಿಕೊಂಡಾಗ ನಾವು ನಿಧಾನಗತಿಯಲ್ಲಿ ಚಲಿಸಬೇಕಾಗುತ್ತೆ ಹೈವೇ ಕೂಡ ಇದು ಆಗಿರುತ್ತೆ ಈ ವೇಳೆಯಲ್ಲಿ ದಟ್ಟವಾದಂತ ಮಂಜು ಇದ್ದಿದ್ದರಿಂದ ನಿಲ್ಲಿಸಿದಂತ ಟ್ಯಾಂಕರ್ ಏನಿತ್ತು ಅಲ್ಲಿ ಆ ಟ್ಯಾಂಕರ್ ಅವರಿಗೆ ಕಾಣಿಸಿಲ್ಲ ಅದಕ್ಕೆ ಹೋಗಿ ಕುದ್ದಿದೆ ಈ ಸಂದರ್ಭದಲ್ಲಿ 12 ಜನರನ್ನ ಆಸ್ಪತ್ರೆಗೆ ಇಲ್ಲಿ ಶಿಫ್ಟ್ ಮಾಡಲಾಗಿದೆ ಬೆಂಗಳೂರಿಗೆ ತೆರಳುವಾಗ ಸಿಮೆಂಟ್ ಬಲ್ಕರ್ ಲಾರಿಗೆ ಹಿಂಬದಿಂದ ಡಿಕ್ಕಿಯಾಗಿದೆ ಚಿತ್ರಾವತಿ ಬಳಿ ಸಂಚಾರಿ ಪೊಲೀಸ್ ಠಾಣೆ ಮುಂದೆ ಈ ಘಟನೆ ನಡೆದಿದೆ ಇದು ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44 ರ ಚಿತ್ರಾವತಿ ಬಳಿ ಈ ಘಟನೆ ಸಂಭವಿಸಿದೆ ಕಾಂಟ್ಯಾಕ್ಟ್ ಮಾಡಿದೀವಿ ಅವರು ಬರ್ತಾ ಇದ್ದಾರೆ ಯಾವ ಊರವರು ಅಂತ ಹೇಳಿದ್ರು ಅದೇ ಅವರು ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ ಅವರು ಒಂದೇ ಫ್ಯಾಮಿಲಿಗೆ ಸೇರಿದವರು ಅಲ್ಲ ಅಂತ ಕಾಣ್ತಾ ಇದೆ ನಮಗೆ ಮೇಲ್ ನೋಟಕ್ಕೆ ಬಟ್ ಅವರೆಲ್ಲ ಬಂದ ಮೇಲೆ ನಾವು ಕಲೆಕ್ಟ್ ಮಾಡಿ ಅದೇ ಆಂಧ್ರ ಕರ್ನಾಟಕ ಬಾರ್ಡರ್ ಕಡೆಯವರು ಇದ್ದಾರೆ ಒಂದಿಬ್ಬರು ಆಂಧ್ರ ಅಂತ ಹೇಳಿದ್ದಾರೆ ಬಟ್ ಎಕ್ಸಾಕ್ಟ್ ಈಗ ಗೋರಂಟ್ಲ ಕಡೆಯಿಂದ ಗಾಡಿ ಬಂದಿದೆ ಅಂತ ನಮಗೆ ಈಗ ಪ್ರಾಥಮಿಕ ಮಾಹಿತಿ ಕನ್ಫರ್ಮ್ ಮಾಡ್ಕೋಬೇಕು ಕನ್ಫರ್ಮ್ ಮಾಡ್ಕೋಬೇಕು ಅವ್ರು ಯಾರು ಯಾಕಂದ್ರೆ ಈಗ ಯಾರು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ದಿರೋದ್ರಿಂದ ನಾವು ಲೇಡಿ ಕಂಡೀಷನ್ ಹೇಗಿದೆ ಸರ್ ಒಳಗಡೆ ಡಾಕ್ಟರ್ ಗೆ ಮಾತಾಡೋದು ಸರ್ ಟ್ಯಾಂಕರ್ ಯಾವ ಊರ್ದು ಸರ್ ಟ್ಯಾಂಕರ್ ಎನ್ಎಲ್ ಪಾಸಿಂಗ್ ಇದೆ ಬಟ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾರೆ